ನಮಸ್ಕಾರ ಸ್ನೇಹಿತರೆ ಸಮಸ್ತ ವೀಕ್ಷಕರಿಗೂ ಅರವತ್ತೇಳನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಂದಿನ ಸಂಚಿಕೆಯನ್ನ ಸಣ್ಣ ಕಥೆಯನ್ನು ಹೇಳುವ ಮೂಲಕ ಪ್ರಾರಂಭಿಸೋಣ ಪ್ರಸಿದ್ಧ ಡ್ಯಾಮ್ ಒಂದರಲ್ಲಿ ಹೆಚ್ಚಿನ ಮಳೆಯ ಕಾರಣದಿಂದ ಹರಿದು ಬಂದ ನೀರಿನ ಜೊತೆಗೆ ದೊಡ್ಡ ಎರಡು ಮರಗಳು ಕೊಚ್ಚಿಕೊಂಡು ಬಂದು ಕ್ರಸ್ಟ್ಗೇಟ್ಗೆ ಅಡ್ಡಲಾಗಿ ನೀರು ಹೊರಹೋಗದೆ ಅಣೆಕಟ್ಟು ಸಂಪೂರ್ಣ ಭರ್ತಿಯಾಗುತ್ತಿರುತ್ತದೆ ಪ್ರಸಿದ್ಧ ಎಂಜಿನಿಯರ್ಗಳೆಲ್ಲರನ್ನೂ ಕರೆದು ಮರದ ತುಂಡುಗಳನ್ನು ತೆಗೆಸಲು ಪ್ರಯತ್ನಿಸುತ್ತಾರೆ ಆಗುವುದಿಲ್ಲ ಯಾವುದೋ ಕೆಲಸದ ನಿಮಿತ್ತ ಹೊರಹೋಗಿದ್ದ ಇಂಜಿನಿಯರ್ ಒಬ್ಬರಿಗೆ ಟ್ರಂಕ್ ಕಾಲ್ ಮೂಲಕ ಕೇಳಿದಾಗ ಹೊರಹೋಗುತ್ತಿದ್ದ ಅಲ್ಪ ಸ್ವಲ್ಪ ನೀರನ್ನು ನಿಲ್ಲಿಸಿ ಎಂದು ಹೇಳುತ್ತಾರೆ ಎಲ್ಲ ಪ್ರಸಿದ್ಧ ಎಂಜಿನಿಯರ್ಗಳು ಅವರಿಗೆ ತಲೆ ಕೆಟ್ಟಿದೆ ಎನ್ನುತ್ತಾರೆ ಆದದ್ದಾಗಲಿ ಎಂದು ಕ್ರೆಸ್ಟ್ ಗೇಟ್ಗಳನ್ನು ಬಂದ್ ಮಾಡಿದಾಗ ಜಾಸ್ತಿಯಾದ ನೀರಿನಿಂದ ಮರಗಳು ತೇಲಿಕೊಂಡು ಅಣೆಕಟ್ಟಿನ ಮಧ್ಯಭಾಗಕ್ಕೆ ಬರುತ್ತವೆ ಎಲ್ಲ ಕ್ರೆಸ್ಟ್ ಗೇಟ್ಗಳನ್ನು ಒಂದೇ ಸಾರಿ ತೆರೆದಾಗ ಮರದ ಹೊರ ಹೊರಹೋಗುತ್ತವೆ ಅಂತಹ ಅತ್ಯುತ್ತಮ ಉಪಾಯ ಕೊಟ್ಟಿದ್ದೇ ವಿಶ್ವ ಪ್ರಸಿದ್ಧ ಎಂಜಿನಿಯರ್ ಆದ ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ನೇಹಿತರೆ ವಿಶ್ವಮಟ್ಟದಲ್ಲಿ ಕನ್ನಡ ನಾಡನ್ನು ಪರಿಚಯಿಸಿದ ಕೀರ್ತಿ ಲಕ್ಷಾಂತರ ಕನ್ನಡಿಗರಿಗೆ ಸಲ್ಲುತ್ತದೆ ಅದರಲ್ಲಿ ಮೊದಲಿಗರು ಸರ್ ಎಂ ವಿಶ್ವೇಶ್ವರಯ್ಯನವರು ಅವರ ಎಲ್ಲ ವಿಷಯ ವಿವರಿಸುವ ಮಟ್ಟಕ್ಕೆ ಬೆಳೆದಿಲ್ಲವಾದರೂ ಕನ್ನಡಾಂಬೆಯ ಹಬ್ಬವಾದ ಇಂದು ಅವರನ್ನು ನೆನಪಿಸಿಕೊಳ್ಳೋಣ ಎಂದು ಭೇಟಿ ನೀಡುತ್ತಿರುವುದು ಅವರ ಜನ್ಮಸ್ಥಳವಾದ ಮುದ್ದೇನಳ್ಳಿಗೆ ಯಾವುದೇ ರೀತಿಯ ಮಾಧ್ಯಮ ಸಂಪರ್ಕ ಜಾಲಗಳಿಲ್ಲದ ಅಂದಿನ ಕಾಲದಲ್ಲೇ ಪ್ರಪಂಚದಾದ್ಯಂತ ಹೆಸರು ಮಾಡಿದ್ದ ಇವರು ಸೆಪ್ಟೆಂಬರ್ ಹದಿನೈದು ಸಾವಿರದ ಎಂಟುನೂರ ಅರವತ್ತರಲ್ಲಿ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯಲ್ಲಿ ಜನಿಸುತ್ತಾರೆ ತಂದೆ ಶ್ರೀನಿವಾಸ ಶಾಸ್ತ್ರಿ ತಾಯಿ ವೆಂಕಟಲಕ್ಷ್ಮಮ್ಮ ಈಗ ನೀವು ನೋಡ್ತಾ ಇರೋದು ವಿಶ್ವ ಕುಟೀರ ಅಂತ ಕರೀತಾರೆ ಇದು ವಿಶ್ವೇಶ್ವರಯ್ಯ ಅವರ ಆರ್ಥಿಕ ಪರಿಸ್ಥಿತಿ ಉತ್ತಮವಾದ ಮೇಲೆ ಕಟ್ಟಿಸಿದ ಮನೆ ಅದಕ್ಕಿಂತ ಮುಂಚೆ ತಂದೆಯ ಹೊರತಾಗಿ ಉಳಿದ ಎಲ್ಲ ಕುಟುಂಬಸ್ಥರು ಇದ್ದ ಮನೆ ಈಗ ನೀವು ನೋಡ್ತಾ ಇದ್ದೀರ ಅದಾದ ನಂತರ ಅವರು ಆಫೀಸ್ ಕೂಡ ಕಟ್ಟಿಸ್ಕೋತಾರೆ ಅದು ಈಗ ನೀವು ನೋಡ್ತಾ ಇದ್ದೀರಿ ಸ್ನೇಹಿತರೆ ವಿಶ್ವೇಶ್ವರಯ್ಯನವರು ಬಂದರು ಅಂದರೆ ಅದೆಷ್ಟೇ ದೊಡ್ಡ ವ್ಯಕ್ತಿ ಆದರೂ ಎದ್ದು ನಿಲ್ತಿದ್ರು ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿವೆ ಈಗ ನೀವು ನೋಡುತ್ತಿರುವ ಕಟ್ಟಡದಲ್ಲಿ ಅವರ ಜೀವನ ಸಾಧನೆ ಪ್ರಪಂಚದಾದ್ಯಂತ ಅವರಿಗೆ ದೊರೆತ ಕೊಡುಗೆಗಳು ಮತ್ತು ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಸ್ತುಗಳನ್ನು ಕೂಡ ಇಟ್ಟು ವಸ್ತು ಸಂಗ್ರಹಾಲಯವನ್ನಾಗಿ ಮಾಡಿದ್ದಾರೆ ವಿಶ್ವೇಶ್ವರಯ್ಯನವರು ಹದಿನೈದು ವರ್ಷ ವಯಸ್ಸಾಗಿದ್ದಾಗಲೇ ತಂದೆಯನ್ನು ಕಳೆದುಕೊಳ್ಳುತ್ತಾರೆ ತಂದೆಯ ಸಾವಿನ ನಂತರ ತುಂಬ ಕಷ್ಟಪಟ್ಟು ಬೀದಿ ದೀಪದ ಕೆಳಗೆ ಓದಿದ ಮನೆಯೂ ಕೂಡ ಇಂದಿಗೂ ಇದೆ ಈಗ ನಾವು ವಿಶ್ವೇಶ್ವರಯ್ಯನವರ ಸಮಾಧಿ ಕಡೆ ಇದ್ದೀವಿ ತಪೋವನ ಅಂತ ಕರಿಬೋದು ಅಷ್ಟು ಸುಂದರವಾಗಿದೆ ಇಲ್ಲಿ ಸುತ್ತಮುತ್ತ ಬೆಳೆದಿರುವ ಹೂವುಗಳು ಗಿಡಗಳು ಜೊತೆಗೆ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರುವ ಸುತ್ತಲೂ ಕೂಡ ಗಿಡ ಮರಗಳಿಂದಲೇ ತುಂಬಿರುವ ಈ ಜಾಗವು ಎಲ್ಲರನ್ನೂ ಕೂಡ ಆಕರ್ಷಿಸುತ್ತದೆ ಅನಂತಾನಂತ ಸಾಧನೆಗಳನ್ನು ಮಾಡಿರುವ ವಿಶ್ವೇಶ್ವರಯ್ಯನವರ ಸಮಾಧಿಯ ಸುತ್ತಮುತ್ತಲಿರುವ ಹಚ್ಚ ಹಸಿರಿನ ಪರಿಸರ ಎಲ್ಲರನ್ನೂ ಕೂಡ ಆಕರ್ಷಿಸುತ್ತದೆ ಸ್ನೇಹಿತರೆ ಸಾವಿರದ ಒಂಬೈನೂರ ಹನ್ನೆರಡರಿಂದ ಸಾವಿರದ ಒಂಬೈನೂರ ಹದಿನೆಂಟರವರೆಗೆ ಮೈಸೂರಿನ ದಿವಾನರಾಗಿದ್ದ ಇವರನ್ನು ಆಧುನಿಕ ಮೈಸೂರಿನ ಪಿತಾಮಹ ಎಂತಲೂ ಕೂಡ ಕರೆಯುತ್ತಾರೆ ಜಗತ್ತಿನಾದ್ಯಂತ ಅಸಂಖ್ಯಾತ ಸೇವೆಗಳನ್ನು ನೀಡಿರುವ ಇವರಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ ಮತ್ತೊಂದು ಹೆಮ್ಮೆಯ ವಿಚಾರವೇನೆಂದರೆ ಭಾರತ ರತ್ನ ಪಡೆದ ಮೊದಲ ಕನ್ನಡಿಗರು ಎಂಬುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಬ್ರಿಟಿಷ್ ಸರ್ಕಾರ ಅವರಿಗೆ ಸರ್ ಪದವಿ ನೀಡಿರುತ್ತಾರೆ ಆದ್ದರಿಂದಲೇ ಅವರನ್ನು ಸರ್ ಎಂ ವಿಶ್ವೇಶ್ವರಯ್ಯ ಎಂತಲೂ ಕೂಡ ಕರೆಯುತ್ತಾರೆ ವಿಶ್ವದ ಬಹುತೇಕ ಎಲ್ಲ ಇಂಜಿನಿಯರ್ಗಳಿಗೆ ಗೊತ್ತಿರುವ ಇವರ ಜನ್ಮದಿನವನ್ನು ಭಾರತ ಶ್ರೀಲಂಕಾ ಮತ್ತು ತಾಂಜೇನಿಯಾಗಳಲ್ಲಿ ಪ್ರತಿ ವರ್ಷ ಇಂಜಿನಿಯರ್ಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ ಸಾವಿರದ ಒಂಬೈನೂರ ಅರವತ್ತೆರಡು ಏಪ್ರಿಲ್ ಹದಿನಾಲ್ಕರಂದು ಬೆಂಗಳೂರಿನಲ್ಲಿ ನಿಧನರಾಗುತ್ತಾರೆ ಇಂತಹ ಮಹಾನ್ ಚೇತನವನ್ನು ಭಾರತವಲ್ಲದೆ ಪ್ರಪಂಚದಾದ್ಯಂತ ಇಂದಿಗೂ ಕೂಡ ಕೋಟ್ಯಂತರ ಇಂಜಿನಿಯರ್ಗಳು ಪ್ರತಿನಿತ್ಯ ನೆನಪಿಸಿಕೊಳ್ಳುತ್ತಾರೆ ಬೆಂಗಳೂರಿಂದ ಐವತ್ತೊಂಬತ್ತು ಕಿಲೋಮೀಟರ್ ಚಿಕ್ಕಬಳ್ಳಾಪುರದಿಂದ ಏಳು ಕಿಲೋಮೀಟರ್ ಮತ್ತು ದೇವನಹಳ್ಳಿಯಿಂದ ಇಪ್ಪತ್ತ್ ಮೂರು ಕಿಲೋಮೀಟರ್ ಇರುವ ಮುದ್ದೇನಹಳ್ಳಿಯ ಸುತ್ತಲೂ ಕೂಡ ಪ್ರವಾಸಿ ತಾಣಗಳಿರುವ ಪ್ರದೇಶವಾಗಿದೆ ಈಗ ನೀವು ನೋಡ್ತಾ ಇರೋದು ಎಂ ವಿ ಎಂತಲೇ ಪ್ರಪಂಚದಾದ್ಯಂತ ಪರಿಚಯವಾಗಿದ್ದ ವಿಶ್ವೇಶ್ವರಯ್ಯನವರ ಸಮಾಧಿ ಇಂದು ಪ್ರತಿನಿತ್ಯ ಪೂಜೆ ನಡೆಯುವ ದೇವಸ್ಥಾನವಾಗಿದೆ ಇಂದಿಗೂ ಕೂಡ ಪ್ರತಿಯೊಂದು ಶಾಲೆಗಳಲ್ಲಿಯೂ ಪ್ರತಿನಿತ್ಯ ವಿಶ್ವೇಶ್ವರಯ್ಯನವರ ತತ್ವ ಆದರ್ಶಗಳು ಜೀವನ ಮತ್ತು ಅವರಿಗಿದ್ದ ಅಪಾರ ವೃತ್ತಿ ಕೌಶಲ್ಯ ಯಾರಿಗೂ ಇಲ್ಲದ ಬುದ್ಧಿಮತ್ತೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಬೋಧನೆ ನಡೆಯುತ್ತಲೇ ಇರುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮಕ್ಕಳೊಟ್ಟಿಗೆ ನೀವು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿ ಮಕ್ಕಳಿಗೆ ವಿಶ್ವೇಶ್ವರಯ್ಯನವರ ಕತೆ ಹೇಳಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ